ಭೂಮಾಲೀಕರ ಸಭೆ ಕರೆದ ಡಿಕೆಶಿ ಪೆರಿಫರಲ್ ರಿಂಗ್ ರಸ್ತೆ ಯೋಜನೆ ಕುರಿತು ಚರ್ಚೆಯನ್ನು ನಡೆಸಲಾಗುತ್ತೆ ಈ ಒಂದು ಸಭೆಯಲ್ಲಿ ರೈತರು ಹಾಗೂ ಭೂಮಾಲೀಕರ ಜೊತೆ ಪೆರಿಫರಲ್ ರಿಂಗ್ ರಸ್ತೆ ಯೋಜನೆ ಕುರಿತು ಚರ್ಚೆಯನ್ನು ನಡೆಸುತ್ತಾರೆ ಭೂಸ್ವಾಧೀನ ಸಂಬಂಧಿಸಿದಂತೆ ಡಿಕೆಶಿ ಮೀಟಿಂಗ್ ಅನ್ನು ಏರ್ಪಾಡ್ ಮಾಡಿದಂತದ ಇವತ್ತು ರೈತರು ಭೂಮಾಲೀಕರ ಕುಂದು ಕೊರತೆ ಭೂಮಿ ಕೊಡೋದಕ್ಕೆ ರೈತರಿಗೆ ಏನು ಅಥವಾ ಭೂಮಿ ಖರೀದಿಸೋದಕ್ಕೆ ಮಾಲೀಕರ ಕುಂದು ಕೊರತೆ ಏನು ಆಲಿಸುತ್ತಾರೆ ಬೆಳಗ್ಗೆ 11 ಗಂಟೆಗೆ ಸಭೆಯನ್ನು ನಿಗದಿಪಡಿಸಿರುವಂತದ್ದು ಬಿಡಿಎ ಬಹುನಿರೀಕ್ಷಿತ 8 ಪಥದ ಪೆರಿಫರಲ್ ವರ್ತುಲ ರಸ್ತೆ 74 ಕಿಲೋಮೀಟರ್ ಉದ್ದದ ರಸ್ತೆ ಪೆರಿಫರಲ್ ರಸ್ತೆ ಕಾಮಗಾರಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಟೆಂಡರ್ ಜಾಗತಿಕ ಟೆಂಡರ್ ಗೆ ಅನುಮೋದನೆ ನೀಡಿದ ಕ್ಯಾಬಿನೆಟ್ ದಶಪಥ ಹೆದ್ದಾರಿ ನೋಡಿದೀವಿ ನಾವು ಬೆಂಗಳೂರು ಟು ಮೈಸೂರು ಈಗ 8 ಪಥದ ಪೆರಿಫರಲ್ ವರ್ತುಲ ರಸ್ತೆ ನಿರ್ಮಾಣಕ್ಕೆ 74 ಕಿಲೋಮೀಟರ್ ಉದ್ದದ ರಸ್ತೆ ಪೆರಿಫರಲ್ ರಸ್ತೆ ಕಾಮಗಾರಿಗೆ ಚರ್ಚೆ ನಡೆಯುತ್ತಿದೆ ನಾನೀಗ ನಮ್ಮ ಪೆರಿಫರಲ್ ರಿಂಗ್ ರೋಡ್ ಸಂಬಂಧಪಟ್ಟಂತೆ ರೈತರುಗಳೆಲ್ಲ ಬಂದಿದ್ರು ಸೋ ಅವರಿಗೆ ನಾನು ಒಂದು 31 ತಾರೀಕು ಎಲ್ಲ ರೈತರನ್ನ ಒಂದು ಸಭೆ ಮಾಡ್ತೀನಿ ಅಂತ ಒಪ್ಪಿಕೊಂಡಿದ್ದೀನಿ ಅವರೆಲ್ಲ ಮೊನ್ನೆ ಬಂದು ಅಸೆಂಬ್ಲಿ ಟೈಮಲ್ಲೆಲ್ಲ ಬಂದಿದ್ದೀವಿ ಸಿಎಂ ನೋಡೋಕೆ ಪ್ರಯತ್ನ ಮಾಡಿದ್ರಂತೆ ಸೋ ನಾನೀಗ ಅವರ ಹತ್ರ ಮಾತಾಡಿ 31 ತಾರೀಕು ಪೆರಿಫರಲ್ ರಿಂಗ್ ರೋಡ್ ಸಂಬಂಧಪಟ್ಟಂತ ರೈತರ ಸಮಸ್ಯೆಗಳನ್ನ ಕೇಳೋಕೆ ಒಂದು ಮೀಟಿಂಗ್ ಫಿಕ್ಸ್ ನಾನೀಗ ನಮ್ಮ ಪೆರಿಫರಲ್ ರಿಂಗ್ ರೋಡ್ ಸಂಬಂಧಪಟ್ಟಂತೆ ರೈತರುಗಳೆಲ್ಲ ಬಂದಿದ್ರು ಸೋ ಅವರಿಗೆ ನಾನು ಒಂದು 31 ತಾರೀಕು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುಚಿತ್ರ ನೀಡ್ತಾ ಹೋಗ್ತಾರೆ ಸುಚಿತ್ರ 11 ಗಂಟೆಗೆ ಸಭೆ ಇರುವಂತದ್ದು ಭೂಮಾಲೀಕರು ಜೊತೆಗೆ ರೈತರ ಜೊತೆ ರೈತರ ಅಸಮಾಧಾನ ಏನು ಭೂಮಾಲೀಕರ ಒಂದು ಕುಂದು ಕೊರತೆ ಏನು ಅನ್ನೋ ವಿಚಾರ ಸೇನಲ್ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ ಈ ಸಭೆ ಬಗ್ಗೆ ಎಸ್ ವಿದ್ಯಾ ಈ ಒಂದು ಪೆರಿಫರಲ್ ರಿಂಗ್ ರಸ್ತೆ ಏನಿದೆ ಈ ಯೋಜನೆ ಸಂಬಂಧಪಟ್ಟಂತೆ ಇವತ್ತು ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಇವತ್ತು ಸಭೆ ನಿಗದಿಯಾಗಿದೆ ಅಂದ್ರೆ ಭೂಸ್ವಾಧೀನಕ್ಕೆ ಸಂಬಂಧಿಸಿದಂತೆ ಇಲ್ಲಿನ ಅಲ್ಲಿನ ರೈತರು ಮತ್ತೆ ಭೂಮಾಲೀಕರ ಕುಂದು ಕೊರತೆ ಬಗ್ಗೆ ಏನೆಲ್ಲ ಒಂದು ಸಮಸ್ಯೆ ಇದೆ ಅದನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಅವರು ಸಭೆಯನ್ನ ನಿಗದಿ ಮಾಡಿಕೊಂಡಿರುವಂತದ್ದು ಯಾಕಂತ ಹೇಳಿದ್ರೆ ಈ ಒಂದು ಪೆರಿಫರಲ್ ರಸ್ತೆಯನ್ನ ಮಾಡಲಿಕ್ಕೆ ಯೋಜನೆಯನ್ನ ಕೈಗೊಂಡಂತಹ ಸಂದರ್ಭದಲ್ಲಿ 3 ಬಾರಿ ಕೂಡ ಟೆಂಡರ್ ಅನ್ನ ಕರೆದ್ರು ಕೂಡ ಗುತ್ತಿಗೆದಾರರು ಈ ಒಂದು ಟೆಂಡರ್ ಅನ್ನ ಪಡ್ಕೊಳ್ಳೋದಕ್ಕೆ ಬರ್ತಾ ಇರಲಿಲ್ಲ ಯಾಕಂತ ಹೇಳಿದ್ರೆ ಈ ಒಂದು ಯೋಜನೆ ಯಾವ ರೀತಿ ಕುಂಠಿತಗೊಳ್ಳೋದಕ್ಕೆ ಕಾರಣ ಅಂತ ಹೇಳಿದ್ರೆ ಆ ಒಂದು ಯೋಜನೆ ಸಂಬಂಧಪಟ್ಟಂತೆ ಸುಮಾರು 23.500 ಕೋಟಿ ವೆಚ್ಚ ಅದಕ್ಕೆ ಭರಿಸ್ಬೇಕಾಗುತ್ತೆ ಏನಾದ್ರು ಒಂದು ವೇಳೆ ಗುತ್ತಿಗೆಯನ್ನ ಪಡ್ಕೊಂಡಿದ್ದಾದ್ರೆ ಮತ್ತೆ 2.599 ಎಕರೆ ಭೂಮಿಯಲ್ಲಿ ಈ ಒಂದು ಸ್ವಾಧೀನವನ್ನ ಪಡ್ಕೊಂಡು ಈ ಒಂದು ರಸ್ತೆ ನಿರ್ಮಾಣಕ್ಕೆ ಅವರು ಕೈ ಹಾಕ್ಬೇಕಾಗುತ್ತೆ ಆದ್ರೆ ಯಾವುದಕ್ಕೆ ಈ ಒಂದು ಯಾವ ಕುಂಠಿತಕ್ಕೆ ಈ ಒಂದು ಕಾರಣ ಆಯ್ತು ಅನ್ನೋದಾದ್ರೆ ಅಲ್ಲಿನ ಭೂಮಿಯನ್ನ ಭೂಸ್ವಾಧೀನವನ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕೆಲವೊಂದು ವ್ಯಾಜ್ಯಗಳನ್ನ ತೆರವು ಮಾಡ್ಬೇಕಾಗಿರುತ್ತೆ ಜೊತೆಗೆ ಅಲ್ಲಿನ ಜಮೀನನ್ನ ಆ ಒಂದು ಜಮೀನನ್ನ ಮಾಲೀಕರಲ್ಲಿ ಆ ಒಂದು ಜಮೀನನ್ನ ಕೊಂಡ್ಕೋಬೇಕು ಅಂತ ಹೇಳಿದ್ರೆ ಆ ಒಂದು ಮಾಲೀಕರಿಗೆ ಸಾಕಷ್ಟು ಒಂದು ರೀತಿಯ ಹೆಚ್ಚಿನ ಮೊತ್ತವನ್ನ ಈ ಒಂದು ಗುತ್ತಿಗೆದಾರರು ನೀಡಬೇಕಾಗುತ್ತೆ ಆ ಒಂದು ರೈತರು ಕೂಡ ಭೂಮಾಲೀಕರು ಕೂಡ ಈ ಒಂದು ಜಮೀನನ್ನ ಕೊಡೋದಕ್ಕೆ ಅವರು ಕೂಡ ರೆಡಿ ಇರಲ್ಲ ಜೊತೆಗೆ ಇನ್ನಿತರ ಕಾರಣಗಳಿಂದನೂ ಕೂಡ ಈ ಒಂದು ಯೋಜನೆ ಸ್ಥಗಿತಗೊಂಡಿರುತ್ತೆ ಈ ಒಂದು ಕಾರಣದಿಂದಾಗಿ ಭೂಸ್ವಾಧೀನ ಮತ್ತೆ ಅಲ್ಲಿನ ರೈತರು ಕೂಡ ಈ ಒಂದು ರಸ್ತೆ ಬೇಡ ಈ ರಸ್ತೆಯಿಂದ ನಮ್ಗೆ ತುಂಬಾ ಅನಾನುಕೂಲ ಇದೆ ಅಂತ ಹೇಳಿ ಆ ಭೂ ಮಾಲೀಕರು ಈ ಒಂದು ರಸ್ತೆಗೆ ಇದು ಬೇಡ ಅಂತ ಹೇಳಿರ್ತಾರೆ ಈ ಒಂದು ಕಾರಣಕ್ಕಾಗಿ ಈ ಒಂದು PRR ಯೋಜನೆ ಏನಿದೆ ಅದು ಸ್ಟಾಪ್ ಆಗಿರುತ್ತೆ ಇದರಿಂದಾಗಿ ಇವತ್ತು ಡಿಕೆ ಶಿವಕುಮಾರ್ ಅವರು ರೈತರು ಮತ್ತೆ ಭೂಮಾಲೀಕರನ್ನ ಕರೆದು ಅವರ ಕುಂದು ಕೊರತೆಗಳು ಏನಿದೆ ಅನ್ನೋದನ್ನ ನೀಗಿಸುವಂತಹ ಸಲುವಾಗಿ ಈ ಒಂದು ಸಭೆಯನ್ನ ಕರೆದಿದ್ದಾರೆ ವಿದ್ಯಾ.